ಆಗ ಸರ್ಕಾರ ನಡೆಸುತ್ತಿದ್ದವನು ನಾನು, ಅದಕ್ಕೆ ಮಾತನಾಡುತ್ತಿದ್ದೆ. ಈಗ ನಾನು ಕೇವಲ ಸಮನ್ವಯ ಸಮಿತಿ ಅಧ್ಯಕ್ಷ, ಈಗ ಅಷ್ಟು ಮಾತನಾಡಲು ಸಾಧ್ಯವಿಲ್ಲಂಬ ಅಸಮಾಧಾನವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊರಹಾಕಿದ್ದಾರೆ. ವಿಜಯಪುರದ ಆಲ್ಮಟ್ಟಿಯಲ್ಲಿ ಮಾಧ್ಯಮಗಳ ಮುಂದೆ ಅಸಮಾಧಾನ ಹೊರಹಾಕಿರುವ ಸಿದ್ದರಾಮಯ್ಯ, ಇತ್ತೀಚೆಗೆ ಯಾಕೋ ತಾವು ಮಾತನಾಡುವುದರಲ್ಲಿ ನಿರಾಸಕ್ತಿ ತೋರುತ್ತಿದ್ದೀರಿ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರದ ಯೋಜನೆಗೆ ಬಹಳಷ್ಟು ಮುಂಚೂಣಿಯಾಗಿ ಮಾತಾಡೋಣ. ಈಗ ತಾವು ಯಾಕೋ ಒಂದು ಸ್ವಲ್ಪ ನಿರಾಸಕ್ತಿ? ಸರ್ಕಾರ ನಡೆಸ್ತಿದ್ದೆವು ನಾನು, ಆಗ ಅಲ್ಲಿ ಜಾಸ್ತಿ ಮಾತಾಡ್ತಿದ್ದೆ. ಈಗ ಬರೀ ಸಮನ್ವಯ ಸಮಿತಿ ಅಂದೆ ಸರ್, ಈಗ ಅಷ್ಟು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಅಧಿಕೃತವಾಗಿ ಹೇಳಕ್ಕೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಕರ್ನಾಟಕದವರಿಗೆ ಸಿಗ್ತದೆ ಅಂತ ಒಂದು ಮಾತು ಕೇಳಿ ಬರುತ್ತೆ ಸರ್. ಈಗ ಬರ್ತವೆ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಯಾರೂ ಮಾತಾಡಿದ್ವಲ್ಲಪ್ಪ, ನನ್ನ ಜೊತೆ ಯಾರು ಮಾತಾಡಿದಾರ? ಪ್ರಾರಂಭ ಆಗಿದ್ದಾವೆ ಬಟ್ ಇನ್ನು ಸಿಬ್ಬಂದಿ ತಹಸೀಲ್ದಾರ್ ಕಚೇರಿ ಮಾತ್ರ ಬಂದಿದೆ ಸರ್, ಬೇರೆ ಸಿಬ್ಬಂದಿಗಳು ಕಚೇರಿಗಳು ಇವೆಲ್ಲ ಆಗ್ಬಿಟ್ಟಿದೆ. ಹೌದು, ನಾನು ಈಗ ನಮ್ಮ ಕ್ಷೇತ್ರದ ಗುಳೇಬಿಡ್ಡ ಹೊಸ ತಾಲೂಕು ಮಾಡಿದ್ದು, ಅಲ್ಲಿ ಬರೀ ಅವ್ನು ಯಾರೋ ತಹಸೀಲ್ದಾರನ್ನ ಹಾಕಿದ್ದಾರೆ, ಅದು ಇನ್ಚಾರ್ಜ್, ಬೇರೆ ಇನ್ನೇನು ಮಾಡಿಲ್ಲ. ಕೆವಿಜಿಯಲ್ಲಿ ಎಫ್ ಡಿ ಆಫೀಸರ್ನ ಇಶಿಪ್ ಮಾಡ್ತೀವಿ ಅಂತ ಅಧಿಕಾರಿಗಳನ್ನ ಹೇಳಿದರು ಮತ್ತು ಪ್ರಶ್ನಿಸೋ ಅದು ಅದು ಯಾವುದೇ ಬಂದೇ ಕೆವಿಜಿಯಲ್ಲಿ ಎಫ್ ಡಿ ಆಫೀಸರ್ ಆಲ್ಮಟ್ಟಿ ಶಿಫ್ಟ್ ಮಾಡ್ತೀವಿ ಅಂತ ಉತ್ತರ ಕರ್ನಾಟಕ ಧಾರವಾಡ ಸಮ್ಮಿಶ್ರ ಸರ್ಕಾರದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮುಖ್ಯ ಕಚೇರಿಗಳನ್ನ